ಶಿವಾಜಿ ಮಹಾರಾಜರು ಈ ದೇಶದ ಸ್ವಾಭಿಮಾನದ ಸಂಕೇತ. ಹಾಗೆ ಸಂಗೊಳ್ಳಿ ರಾಯಣ್ಣ ಅವರು ಕರ್ನಾಟಕದ ಅಸ್ಮಿತೆಯ ಮತ್ತು ಸ್ವಾಭಿಮಾನದ ಸಂಕೇತವಾಗಿದ್ದಾರೆ. ಈ ವಿಚಾರದಲ್ಲಿ ಏನಾದರೂ ಭಿನ್ನಾಭಿಪ್ರಾಯ ಇತ್ತು ಅಂತಂದರೆ ಅದನ್ನು ಬಗೆಹರಿಸಲಿಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು ಎಡಿಜಿಪಿಯವ್ರನ್ನೇ ಕಳಿಸಿ ಶಾಂತಿಯುತವಾದಂಥ ಸೌಹಾರ್ದಯುತವಾದಂಥ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಆದರೆ ಇದನ್ನು ಕನ್ನಡಿಗರು ಮತ್ತು ಮರಾಠಿಗರು ಅಂತ, ರಂಗೊಳ್ಳಿ ರಾಯಣ್ಣ ಮತ್ತು ಶಿವಾಜಿ ಅಂತ ಅನಗತ್ಯ ವಿವಾದವನ್ನು ಸೃಷ್ಟಿ ಮಾಡ್ತಿರೋದು ಹಿಂದೆ ಖಂಡಿತ ರಾಜಕೀಯ ಪ್ರೇರಿತವಾದಂಥ ಪಿತೂರಿದೆ ಅಂತ ನನಗನ್ನಿಸ್ತಾ ಇದೆ. ಡಿ ಜೆ ಹಳ್ಳಿ ಮತ್ತು ಕೆ ಜೆ ಹಳ್ಳಿ ಪ್ರಕರಣ ಸಂಭವಿಸಿದ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಿಜರೂಪ ಬಟ ಬಯಲಾಯಿತು. ಅದನ್ನು ಬೇರೆಡೆಗಡೆ ಸೆಳೆಯಲಿಕ್ಕೆ ಇದು ಕಾಂಗ್ರೆಸ್ನವರು ಒಂದು ವ್ಯವಸ್ಥಿತವಾದಂಥ ಪಿತೂರಿ ಮಾಡ್ತಿದ್ದಾರೆ ಅಂತ ನನಗನ್ಸುತ್ತೆ. ಈ ಪಿತೂರಿಯನ್ನು ಅವ್ರು ಕೈ ಬಿಡಬೇಕು. ನಮ್ಮ ಮುಖ್ಯಮಂತ್ರಿಗಳಾಗಿರುವಂಥ ಯಡಿಯೂರಪ್ಪ ಸಾಹೇಬರು ಯಾವತ್ತೂ ಕೂಡ ಎಲ್ಲ ಸಮಾಜಗಳನ್ನು ಸೌಹಾರ್ದಯುತವಾಗಿ ತೆಗೆದುಕೊಂಡು ಹೋಗುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದಂಥವರು. ತಿರುವಳ್ಳುವರ್ ಪ್ರತಿಮೆ ಇರ್ಬೋದು, ಸರ್ವಜ್ಞನ ಪ್ರತಿಮೆ ಇರ್ಬೋದು, ತಮಿಳುನಾಡು ಸರ್ಕಾರವನ್ನು ಕೂಡ ಮನವೊಲಿಸಿದಂಥವರು ಈ ಸಮಸ್ಯೆಯನ್ನು ಕೂಡ ಬಗೆಹರಿಸ್ತಾರೆ. ಕನಕ ಪೀಠವನ್ನು ಸ್ಥಾಪನೆ ಮಾಡಿದಂತಹ, ಕನಕ ಜಯಂತಿಯನ್ನು ಸ್ಥಾಪನೆ ಮಾಡಿದಂತಹ ವ್ಯಕ್ತಿ ನಮ್ಮ ಯಡಿಯೂರಪ್ಪನವರಾದರೆ ಕನಕ ಭಕ್ತರ ಓಟಿನ ಬಗ್ಗೆ ಯೋಚನೆ ಮಾಡಿದಂಥವ್ರು ಸಿದ್ದರಾಮಯ್ಯನವರು. ಹಾಗಾಗಿ ಸಿದ್ದರಾಮಯ್ಯನವರು ಈ ಒಂದು ರಾಜಕೀಯ ಉದ್ದೇಶವನ್ನು ಇಟ್ಕೊಂಡು ವಿವಾದ ಎಬ್ಬಿಸುವಂಥದ್ದು ಅಥವಾ ವಿವಾದಗಳು ಸೃಷ್ಟಿಯಾಗಿದ್ದರೆ ಅದಕ್ಕೆ ಇನ್ನೂ ಕೂಡ ಚಿತಾವಣೆ ಕೊಡುವಂಥದ್ದನ್ನು ಬಿಡಬೇಕು. ಮುಖ್ಯಮಂತ್ರಿ ಯಡಿಯೂರಪ್ಪ ಸಾಹೇಬರ ನಾಯಕತ್ವದಲ್ಲಿ ಎಲ್ಲರಿಗೂ ನಂಬಿಕೆ ಇದೆ. ಯಾಕಂದರೆ ಕನಕ ಜಯಂತಿಯನ್ನು ಪ್ರಾರಂಭ ಮಾಡಿದಂಥವ್ರವರು, ಕನಕ ಪೀಠವನ್ನು ಸ್ಥಾಪನೆ ಮಾಡಿದಂಥವ್ರವರು ಇವತ್ತು ಕೂಡ ನಾಡಿನ ಜನರ ಭಾವನೆಗಳಿಗೆ ಬೆಲೆ ಕೊಟ್ಟು ಆ ಒಂದು ಪ್ರತಿಮೆನ ಸ್ಥಾಪನೆ ಮಾಡಲಿಕ್ಕೂ ಕೂಡ ಅವರು ಅವಕಾಶವನ್ನು ಮಾಡಿಕೊಡ್ತಾರೆ. ಇದನ್ನು ವಿವಾದವಾಗಿ ಸೃಷ್ಟಿ ಮಾಡುವಂಥ ಪ್ರಯತ್ನಕ್ಕೆ ಇದೇ ತೆರೆ ಎಳಿಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಕನ್ನಡ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ನಡೆದಿದೆ ನೋಡಿ. ಈ ಥರ ಏನೇ ಪ್ರಕರಣಗಳು ಸಂಭವಿಸಿದ್ರು ಕೂಡ ಒಂದು ವೇಳೆ ಕನ್ನಡ ಹೋರಾಟಗಾರರ ಮೇಲೆ ವಿನಾಕಾರಣವಾಗಿ ಏನೋ ಕೇಸ್ಗಳನ್ನ ಹಾಕಿದರೆ ಆ ಕೇಸ್ಗಳನ್ನು ವಾಪಸ್ ತೆಗೆದುಕೊಳ್ಳೋದಕ್ಕೆ ಆ ಕಾನೂನಿನಲ್ಲಿ ಅವಕಾಶ ಇದೆ. ಖಂಡಿತ ರಾಜ್ಯ ಸರ್ಕಾರ ಇದು ವಿವೇಚನೆಯಿಂದ ಅಂತ ಒಂದು ನಿರ್ಧಾರವನ್ನು ತೆಗೆದುಕೊಳ್ತದೆ ಅಂತ ನಾನು ಭಾವಿಸ್ತೇನೆ. ಅಲ್ಲ ರೇ, ಆಗಸ್ಟ್ 14 ರಾತ್ರೋರಾತ್ರಿ ಹೋಗಿ ಅಲ್ಲಿ ಪ್ರತಿಮೆಯನ್ನು ಸ್ಥಾಪನೆ ಮಾಡುವಂತಹ ಹಿಂದೆ ಏನೋ ಒಂದು ರಾಜಕೀಯ ಪ್ರೇರಿತವಾದ ಒಂದು ಉದ್ದೇಶ ಇರಲೇಬೇಕಲ್ವಾ? ಈ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನು ಸ್ಥಾಪನೆ ಮಾಡಬೇಕು ಅಂತ ಕರ್ನಾಟಕದ ಮುಖ್ಯಮಂತ್ರಿ ಯಡಿಯೂರಪ್ಪ ಸಾಹೇಬರಿಗೆ ಒಂದು ಕರೆ ಮಾಡಿ ಸಿದ್ದರಾಮಯ್ಯನವರು ಹೇಳಿದ್ರು ಮುಗ್ದೇ ಹೋಗಿತ್ತಲ್ವಾ? ಅಥವಾ ಯಾರು ಮನವಿಯನ್ನು ಮಾಡಿಕೊಳ್ಳಿ. 2018 ಕೂಡ ಪ್ರಯತ್ನ ನಡೀತಾ ಇದೆ. ಅದಕ್ಕೆ ಆದಂಥ ಒಂದು ಪ್ರಕ್ರಿಯೆಗಳಿರ್ತದೆ, ಆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸೋಣ. ಯಾರು ಸಂಗೊಳ್ಳಿ ರಾಯಣ್ಣನಿಗೆ ವಿರೋಧ ಮಾಡಲಿಕ್ಕೆ, ಕರ್ನಾಟಕದಲ್ಲಿ ಹುಟ್ಟಿರೋರು ಯಾರು ಕೂಡ ಸಂಗೊಳ್ಳಿ ರಾಯಣ್ಣನಿಗೆ ವಿರೋಧ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಸಂಗೊಳ್ಳಿ ರಾಯಣ್ಣ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ. ಏನು ನಮ್ಮ ಏನು ಉತ್ತರ ಕರ್ನಾಟಕದಲ್ಲಿ ದೊಡ್ಡ ಹೋರಾಟವನ್ನು ಮಾಡಿ ಇಡೀ ಕರ್ನಾಟಕದ ಮನಸ್ಸನ್ನು ಗೆದ್ದಂಥ ವ್ಯಕ್ತಿ. ಆ ನಾವೆಲ್ಲರೂ ಕೂಡ ಅವರ ಅಭಿಮಾನಿಗಳೇ. ಅವರ ಪ್ರತಿಮೆಯನ್ನು ಸ್ಥಾಪನೆ ಮಾಡುವಂತಹ ಪರವಾಗಿ ನಾವೆಲ್ಲ ಇದ್ದೀವಿ. ಆದರೆ ಇದು ಕನ್ನಡಿಗರು ಮತ್ತು ಮರಾಠಿಗರ ನಡುವಿನ ಹೋರಾಟವಾಗಿ ಕರ್ನಾಟಕದಲ್ಲಿ ಶಾಂತಿ ಕದಡುವಂಥದ್ದು, ಆ ಮುಖಾಂತರವಾಗಿ ನಮ್ಮ ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸುವಂಥ ಪ್ರಯತ್ನವನ್ನು ನಿಲ್ಲಿಸಬೇಕು. ಮಹಾರಾಷ್ಟ್ರದ ಬಗ್ಗೆ ನಾವ್ಯಾಕೆ ಚಿಂತೆಯನ್ನು ಪಡಬೇಕು? ಆಯಿತು, ಒಂದು ವೇಳೆ ಮಹಾರಾಷ್ಟ್ರದ ಸಚಿವ ಏನಾದರೂ ಇಲ್ಲಿ ಲೆಟರ್ ಬರೆದಿದ್ರೆ ಸಿದ್ದರಾಮಯ್ಯನವರು ಅಲ್ಲಿ ಕಾಂಗ್ರೆಸ್ ಬೆಂಬಲಿತ ಸರ್ಕಾರನೇ ಇದೆಯಲ್ಲ, ಅವ್ರಿಗೆ ಹೋಗಿ ಹೇಳಕ್ಕೇಳಿ, ಬುದ್ಧಿ ಹೇಳಕ್ಕೇಳಿ. ಮಹಾರಾಷ್ಟ್ರದವರು ತಕರಾರು ತೆಗಿತಾ ಇದ್ದಾರೆ, ಶಿವಸೇನೆಯವರು ಏನಾದ್ರು ಮಾತಾಡ್ತಿದ್ದಾರೆ ಅಂತಂದರೆ ಆ ಶಿವಸೇನೆ ಸರ್ಕಾರ ನಡೀತಾ ಇರೋದೆ ಸೋನಿಯಾ ಗಾಂಧಿ ಆಶೀರ್ವಾದದಿಂದ. ಸೋನಿಯಾ ಗಾಂಧಿ ಅವರಿಗೆ ಬುದ್ಧಿ ಹೇಳಕ್ಕೇಳಿ ಸಿದ್ದರಾಮಯ್ಯನವರಿಗೆ. ಮಾನ್ಯ ವಿಶ್ವನಾಥ್ ಅವರು ಇತ್ತೀಚೆಗೆ ತಾನೇ ಸಾಹಿತ್ಯಕ್ಕೋಸ್ಕರವಾಗಿ ವಿಧಾನ ಪರಿಷತ್ತಿಗೆ ಕಾಲಿಟ್ಟಿದ್ದಾರೆ. ಸಾಹಿತ್ಯ ಕ್ಷೇತ್ರ ಅಂತಂದ್ರೆ ಅದರಲ್ಲಿ ಇತಿಹಾಸನೂ ಬರುತ್ತದೆ. ಹಾಗಾಗಿ ಅವರು ಮೈಸೂರಿನ ಇತಿಹಾಸವನ್ನು ಸರಿಯಾಗಿ ತಿಳ್ಕೊಂಡು ಮೈಸೂರಿನಲ್ಲಿ ಮೈಸೂರು ಯದುವಂಶವನ್ನು ನಿರ್ವಂಶ ಮಾಡಲಿಕ್ಕೆ ಹೊರಟವನು ಯಾರು, ಕನ್ನಡ ಭಾಷೆಯ ಮೇಲೂ ಕೂಡ ಪ್ರಹಾರವನ್ನು ಮಾಡಿ ನಮ್ಮ ಏನು ರೆವಿನ್ಯೂ ಡಾಕ್ಯುಮೆಂಟ್ಸಲ್ಲಿ ಇವತ್ತು ಕೂಡ ಖಾತೆ ಕಿರ್ದಿ ಇರ್ಬೋದು, ಶಿರಸ್ತೆದಾರ ಇರ್ಬೋದು, ಬಗೈರ್ ಹುಕುಂ ಇರ್ಬೋದು, ಈ ಥರ ಪದಗಳನ್ನು ಪರ್ಷಿಯನ್ ಪದಗಳನ್ನು ಹೇರಿಬಿಟ್ಟು ಕನ್ನಡದ ಕಗ್ಗೊಲೆ ಮಾಡಲಿಕ್ಕೆ ಹೊರಟಂತಹ ವ್ಯಕ್ತಿ ಯಾರು ಅನ್ನೋದ್ರ ಅರಿವು ಅವರಿಗಿದ್ದರೆ ಇವತ್ತು ನಮ್ಮ ಈ ಭಾಗದಲ್ಲಿ ಮೈಸೂರು ವಿಶ್ವವಿದ್ಯಾಲಯನ ಕಟ್ಟಿ ಕನ್ನಂಬಾಡಿ ಕಟ್ಟೆಯನ್ನು ಕಟ್ಟಿ ನಾಡಿನ ಜನರ ಸುಭಿಕ್ಷೆಗೆ ಕಾರಣರಾದಂತಹ
ಮೈಸೂರು ಮಹಾರಾಜರ ವಂಶವನ್ನು ಕೂಡ ನಾಶ ಮಾಡಲಿಕ್ಕೆ ಹೊರಟಂಥ ವ್ಯಕ್ತಿ ಯಾರು ಅನ್ನೋದ್ರ ಬಗ್ಗೆ ಕನಿಷ್ಠ ಅರಿವಿರುವಂಥ ಯಾವ ವ್ಯಕ್ತಿನೂ ಕೂಡ ಟಿಪ್ಪುನ ವೀರ ಶೂರ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಟಿಪ್ಪು ಸ್ವಾತಂತ್ರ್ಯ ಹೋರಾಟಗಾರ ಅಂತ ಹೇಳ್ತಾರಲ್ಲ, ಟಿಪ್ಪು 1799 ಸತ್ತಿದ್ದು, ಅವಾಗ ದೇಶದಲ್ಲಿ ಸ್ವಾತಂತ್ರ್ಯ ಹೋರಾಟ ಅನ್ನೋದರ ಇತ್ತ. ಸಾಹಿತ್ಯದ ಬಗ್ಗೆ ಅಪಾರವ ಜ್ಞಾನ ಅಂತ ಇರೋವಂಥವ್ರು ಇತಿಹಾಸದ ಕನಿಷ್ಠ ಜ್ಞಾನವನ್ನಾದರೂ ಇಟ್ಕೊಂಡಿರ್ಬೇಕಾಗುತ್ತೆ. ಅವರಿಗೆ ಬಹುಶಃ ಪೂರ್ವಾಶ್ರಮದಿಂದ ನಮ್ಮ ಪಾರ್ಟಿಗೆ ಬಂದಿದ್ದಾರೆ, ಹಾಗೆ ಪೂರ್ವಾಶ್ರಮದ ಪ್ರಭಾವ ಇನ್ನೂ ಹೋಗಿಲ್ಲ ಅಂತ ಅನಿಸುತ್ತೆ. ಆದಷ್ಟು ಬೇಗ ಹೊಸ ಇತಿಹಾಸವನ್ನು ಅಂದರೆ ಈಗಿನ ವಾಸ್ತವದ ಇತಿಹಾಸವನ್ನು ಅವ್ರು ತಿಳ್ಕೊಳ್ತಾರೆ ಅಂತ ನಾನು ಭಾವಿಸ್ತೀನಿ. BJP ಅನ್ನೋ ಪಕ್ಷ ಯಾರೋ ಬೇರೆ ಪಕ್ಷದಿಂದ ಬಂದಿರೋರಿಂದ ಏನೋ ನಿಂತಿದೆ ಅಂತ ಭಾವಿಸ್ಬೇಡಿ. ಇವತ್ತು ಹೊರಗಡೆಯಿಂದ ಬಂದಿರೋರಿಂದ ಸರ್ಕಾರ ರಚನೆ ಆಗಿರ್ಬೋದು, ಆದರೆ ಸರ್ಕಾರ ರಚನೆ ಆಗ್ಲಿಕ್ಕೆ 105 ಸೀಟನ್ನು ಗೆಲ್ಲಿಸಿದವರು BJP ಕಾರ್ಯಕರ್ತರು. ಹಾಗಾಗಿ BJP ಯಾರ ಹಂಗಿನಲ್ಲೂ ಹೊರಗಡೆಯಿಂದ ಬಂದಿರೋರ ಮೇಲೆ ನಿಂತಿಲ್ಲ. ನಮ್ಮ ಕಾರ್ಯಕರ್ತರು ಈ ಪಕ್ಷವನ್ನು ಕಟ್ಟಿರುವಂಥದ್ದು, ಕಾರ್ಯಕರ್ತರು ಇಂಥ ಕ್ಷುಲ್ಲಕ ವಿಚಾರಗಳಿಂದ ವಿಚಲಿತರಾಗುವುದಿಲ್ಲ. ಅಲ್ಲ ರೀ, ಯಾರ ಹತ್ರ ಆದ್ರೂ ದಾಖಲೆಗಳಿದ್ರೆ, ವಿಡಿಯೋ ರೆಕಾರ್ಡಿಂಗ್ ಇದ್ರೆ, ಆಡಿಯೋ ರೆಕಾರ್ಡಿಂಗ್ ಇದ್ರೆ, ನಾನು ಸದ್ಯದ್ರಲ್ಲೇ ಡೆಲ್ಲಿಲಿ ಬಿಡ್ತೀನಿ, ಆಗ್ಬಿಡ್ತೀನಿ, ಈಗ ಬಿಡ್ತೀನಿ ಅಂತ ಹೇಳ್ತಾರೆ. ಆಗ್ಬಿಡ್ತೀನಿ ಈಗ ಬಿಡ್ತೀನಿ ಅಂತ ಹೇಳೋರೆಲ್ಲರೂ ಕೂಡ ಬ್ಲ್ಯಾಕ್ ಮೇಲರ್ಸು, ರೋಲ್ ಕಾಲ್ ಮಾಡೋವಂಥವ್ರು. ಇವ್ನು ಯಾರೋ ಕಾಂಗ್ರೆಸ್ನ ರೋಲ್ ಕಾಲ್ ಗಿರಾಕಿ ಹೇಳಿದ್ದನ್ನು ಮಾಧ್ಯಮಗಳು ಕೂಡ ಸೀರಿಯಸ್ ಆಗಿ ತೊಗೊಳ್ಬೇಡಿ. ಭಾಳಷ್ಟು ಅಭಿವೃದ್ಧಿ ಕಾರ್ಯಗಳು ನಮ್ಮ ಯಡಿಯೂರಪ್ಪ ಸಾಹೇಬರ ಸರ್ಕಾರದಲ್ಲಿ ನಡೀತಾ ಇದೆ. ಆ ಅಭಿವೃದ್ಧಿ ಕಾರ್ಯಗಳಿಗೆ ಹೆಚ್ಚು ಒತ್ತನ್ನು ಕೊಡಿ, ಸ್ಪೇಸನ್ನು ಕೊಡಿ. ಮಾಧ್ಯಮಗಳಲ್ಲೂ ಕೂಡ ಒಂದು ಒಳ್ಳೆಯ ಚರ್ಚೆ ನಡೀತದೆ. ಇಂತಹ ರೋಲ್ ಕಾಲ್ ಪಾರ್ಟಿಗಳ ಬಗ್ಗೆ ನೀವು ಯಾರನ್ನು ಕೂಡ ಗಮನ ಹರಿಸಬೇಡಿ, ಅವ್ರ ಮಾತಿಗೆ ಬೆಲೆಯನ್ನು ಕೊಡಬೇಡಿ ಅಂತ ನಿಮ್ಮನ್ನು ಕೂಡ ವಿನಮ್ರವಾಗಿ ಕೇಳ್ಕೊಳ್ತೀನಿ.